ಒಂದು ಟೇಬಲ್ ಹಾಕಿ ಅದರ ಮುಂದೊಂದು ಕುರ್ಚಿ ಇಟ್ಟು ಒಂದು ಲೋಟದಾಗ ಹಾಲಿಡ್ರಿ ಆ ಟೇಬಲ್ ಮ್ಯಾಲ, ಮತ್ತೊಂದು ಲೋಟದಾಗ ಆಲ್ಕೋಹಾಲ್ ಇಡ್ರಿ. ಆಲ್ಕೋಹಾಲ್ ಅಂದ್ರೆ ಗೊತ್ತಾಗ್ತದೆ ಸರಾಯ್ ಏನಂತೀರಿ ನೀವು? ಅದಕ್ಕೆ ಆಲ್ಕೋಹಾಲ್ ಅಂತಾರ. ಒಂದು ಟೇಬಲ್ ಹಾಕಿ ಒಂದು ಕುರ್ಚಿ ಹಾಕಿ ಒಂದು ಲೋಟದಾಗ ಆಲ್ಕೋಹಾಲ್ ಇಡ್ರಿ, ಒಂದು ಗ್ಲಾಸ್ನೊಳಗೆ ಆಲ್ಕೋಹಾಲ್ ಇಟ್ಟು ಒಂದು ಸಣ್ಣ ಹುಡುಗ ಕೂಡಿಸ್ರಿ. ಆ ಹುಡುಗನ ಕೈ ಯಾವುದರ ಕಡೆ ಹೋಗ್ತದೆ? ಆಲ್ಕೋಹಾಲಿನ ಕಡೆ ಹೋಗ್ತದೆ? ಇಲ್ಲ, ಆ ಹುಡುಗನ ಕೈ ಹಾಲಿನ ಕಡೆನೆ ಹೋಗ್ತದೆ. ಆ ಹುಡುಗನ ಎಬ್ಬಿಸ್ರಿ, ಮತ್ತೆ ಒಂದು ಗ್ಲಾಸ್ನಾಗ ಹಾಲು ಒಂದು ಗ್ಲಾಸ್ನಾಗ ಆಲ್ಕೋಹಾಲ್ ಇಟ್ಟು ಆ ಕುರ್ಚಿ ಮೇಲೆ ಅವ್ರ ಅಪ್ಪನ ಕೂಡಿಸ್ರಿ. ನೀವು ಹಾಲಿನ ಕಡೆ ಅವ್ರ ಕೈ ಹೋದ್ರೆ ಅವ್ರ ಮನಿ ದೇವರಾಣಿ. ಅವ್ರ ಅಪ್ಪನ ಕೈ ಹೋಗೋದು ಆಲ್ಕೋಹಾಲಿನ ಕಡೆನೆ ಹೋಗ್ತೈತಿ. ಅದಕ್ಕ ಆ ಹುಡುಗ ಅಂತಿರ್ತೈತಿ, ಮಗು ಅಂತಿರ್ತೈತಿ, ಅಪ್ಪ ನಿನಗ ಹಾಲ್ ಯಾವುದು ಆಲ್ಕೋಹಾಲ್ ಯಾವುದು ಗೊತ್ತಿಲ್ಲ, ಯಾವುದು ಕುಡಿದ್ರೆ ಶಕ್ತಿ ಬರ್ತೈತಿ, ಯಾವುದ್ರ ಕುಡಿದ್ರೆ ಶಕ್ತಿ ಹೋಗ್ತೈತಿ ಅನ್ನೋ ಸಾಮಾನ್ಯ ಜ್ಞಾನ ನಿನಗಿಲ್ಲಲ್ಲ. ಅದಕ್ಕ ನೋಡು, ಹಾಲು ಕುಡ್ಕೊಂತಿದ್ದಕ್ಕ ನಾ ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊಂತೀನಿ, ಅಲ್ಕೋ ಹಾಲು ಕುಡಿಯಕತ್ತಿದ್ದಕ್ಕೆ ನೀ ದಿವಸ ಹೋಗಿ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಬರ್ತೀಯ ಅಂತ ಹುಡುಗ. ಸ್ವಲ್ಪ ಬಿಡಿಸಿ ನೋಡೋದು ಗೊತ್ತಾಗಿಲ್ಲಲ್ಲ ನನಗೆ, ವಿಚ್ ಈಸ್ ರೈಟ್ ವಿಚ್ ಈಸ್ ರಾಂಗ್, ಯಾವುದು ಸರಿ ಯಾವುದು ತಪ್ಪು ಬರೆದಿರ್ತಾರ ಅದ್ರ ಮೇಲೆ. ಈಗ ಸೇತಾರೋ ಇಲ್ಲ, ಚುಟ್ಟ ಸೇತಾರ, ಸಿಗರೇಟ್ ಸೇತಿರ, ಅದ್ರ ಮೇಲೆ ಬರೆದಿರ್ತಾರ ಇದು ದೇಹಕ್ಕೆ ಒಳ್ಳೇದಲ್ಲ, ಇಂಜುರಿಯಸ್ ಟು ಹೆಲ್ತ್ ಅಂತ, ಇದು ದೇಹಕ್ಕೆ ಒಳ್ಳೇದಲ್ಲ ಅಂತ ಅಂತಿರ್ತಾರ. ಅದು ನೋಡೇ ಕೈಯಾಗ ಹಚ್ಚಿರ್ತಾನ, ಅದು ಓದ್ತಿರ್ತಾನ, ಮತ್ತೆ ಕೈಯಾಗ ಹಚ್ಚಿರ್ತಾನ. ಅವ್ರ ಮನ್ಯಾಗ ಹೆಣ್ಮಕ್ಳು ಬೈತಿರ್ತಾರ ಅವನಿಗೆ, ನೋಡು ನಿನಗ ದಮ್ ಹತ್ತೈತಿ, ಟಿ ಬಿ ಬಂದೈತಿ, ಕೆಮ್ಮಿಸ್ತಿ, ಬಿಡು ಅದನ್ನ. ಅವ ಕೈಯಾಗ ಹಚ್ಚಿರ್ತಾನ, ಅದನ್ನ ಹಚ್ಚಿ ಅಂತಿರ್ತಾನ ಅವ್ರಿಗೆ. ನೀವು ನೋಡ್ರಿ, ಸಾಮಾನ್ಯವಾಗಿ ಇದು ಮನೆಯಲ್ಲಿ ನಡೀತಿರ್ತೈತಿ. ಹೆಣ್ಮಕ್ಳು ಹೇಳ್ತಿರ್ತಾರ ಮನ್ಯಾಗ, ಸೇದ ಬೇಡ, ಇದು ಒಳ್ಳೇದಲ್ಲ, ಡಾಕ್ಟರ್ ಬಿಡು ಅಂದಾರ. ಅವ ಅಂತಿರ್ತಾನ, ಈಗ ಬಿಟ್ರೆ ನಿನಗ್ ಬಿಡ್ತೀನಿ, ಇದನ್ನ ಬಿಡುದಿಲ್ಲ ನಾನು ಅನ್ನಂಗಿಲ್ಲ. ಈಗ ಮನೆ ಬಿಟ್ರೆ ನಿನಗ ಬಿಡ್ತೀನಿ, ಇದನ್ನ ಬಿಡುದಿಲ್ಲ. ಅದು ಕೈಯಾಗ ಚುಟ್ಟ ಹಚ್ಚಿರ್ತಾನ, ಅದು ಕೈಯಾಗ ಹಚ್ಚಿದ ಚುಟ್ಟ ಸಿಗರೇಟ್ ಇರ್ತೈತಲ್ಲ, ಅದು ಆ ಹೆಣ್ಮಗಳಿಗೆ ಅಂತಿರ್ತೈತಂತದು. ನೀ ನನಗ ಸೌತ್ ಇದ್ದಂಗ, ನೀನು ನನಗ ಸೌತ್ ಇದ್ದಂಗ, ನೀನು ಅಗ್ನಿ ಸಾಕ್ಷಿಯಾಗಿನೇ ಅವನ ಕೈ ಹಿಡಿದು ಬಂದಿ ನೋಡ್, ನಾನು ಅಗ್ನಿ ಸಾಕ್ಷಿಯಾಗಿನೇ ಅವನ ಕೈ ಆಗದೆ. ನೀನು ಅಗ್ನಿ ಸಾಕ್ಷಿಯಾಗಿನೇ ಅವನ ಕೈ ಹಿಡಿದು ಬಂದಿ ನಾನು ಅಗ್ನಿ ಸಾಕ್ಷಿಯಾಗಿನೇ ಅವನ ಕೈ ಆಗದೇನಿ, ಅದು ಚುಟ್ಟಂತಿರ್ತೈತಿ ಅಂತ. ನಿನಗೂ ನನಗೂ ವ್ಯತ್ಯಾಸ ಏನಂದ್ರ, ನೀ ಅಗ್ನಿ ಸಾಕ್ಷಿಯಾಗಿ ಅವನ ಕೈ ಹಿಡಿದು ಅವನ ಕೂಡ ಇರಾಕ ಬಂದಕ್ಕೆ, ನಾ ಇವನು ಕರ್ಕೊಂಡು ಹೋಗಾಕ ಬಂದಕ್ಕೆ ಅಷ್ಟೇ ವ್ಯತ್ಯಾಸ ಇಬ್ಬರು. ನಮಗ ಸ್ವಲ್ಪ ಗೊತ್ತಾಗ್ಲಿಲ್ಲಲ್ಲ.